ಹಲೋ ಲವ್ಲಿ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮನೇಲೆ ತುಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಿಂದೆ ತುಪ್ಪ ಮಾಡುವಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಆದರೆ ಇವತ್ತು ನಾನು ತುಂಬಾ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ತುಪ್ಪನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ 3 ಇಂಗ್ರೀಡಿಯೆಂಟ್ ಅಷ್ಟೇ ಯೂಸ್ ಮಾಡ್ತಾ ಇರೋದು. ನಾವು ಬೆಣ್ಣೆನ ಕರಗಿಸ್ಬೇಕಾದ್ರೆ ಯಾವುದೇ ರೀತಿಯ ಇಂಗ್ರೀಡಿಯೆಂಟ್ಗಳನ್ನ ನಾನು ಇಲ್ಲಿ ಹಾಕ್ತಾ ಇಲ್ಲ. ಸೊ ಈ ತುಪ್ಪನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ತುಪ್ಪ ಕಾಯಿಸ್ಲಿಕ್ಕೆ ಆದಷ್ಟು ದಪ್ಪ ತಳದ ಪಾತ್ರನ ಯೂಸ್ ಮಾಡಬೇಕಾಗತ್ತೆ. ಒಂದು ದಪ್ಪ ತಳದ ಪಾತ್ರನ ಬಿಸಿಗಿಟ್ಟಿದ್ದೀನಿ. ಇದರಲ್ಲಿರೋ ನೀರಿನಂಶ ಎಲ್ಲ ಹಿಂಗದ ಮೇಲೆ ಇದಕ್ಕೆ ಸುಮಾರು 1/2 kg ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಕ್ವಾಂಟಿಟಿ ಎಷ್ಟು ತೊಗೊತೀರೋ ಅದರ ಡಬಲ್ ಸೈಜ್ನಷ್ಟು ದೊಡ್ಡದಾಗಿರೋಂಥ ಪಾತ್ರನ ಯೂಸ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಬೆಣ್ಣೆ ಕರಗದ ಮೇಲೆ ಉಕ್ಕೋ ಚಾನ್ಸಸ್ ತುಂಬಾ ಇರುತ್ತೆ. ಆದಷ್ಟು ದಪ್ಪ ತಳದ ಪಾತ್ರೆ ಅದರಲ್ಲೇ ಅಗಲವಾಗಿರುವಂಥ ಪಾತ್ರನೇ ಯೂಸ್ ಮಾಡಿ. ಬೆಣ್ಣೆ ಎಲ್ಲ ಆಲ್ಮೋಸ್ಟ್ ಕರಗ್ತಾ ಇದೆ. ಇದನ್ನು ಆದಷ್ಟು ಈ ರೀತಿ ಸ್ಟಿರ್ ಮಾಡ್ತಾನೆ ಇರಿ. ಅಲ್ಲದಲೇ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕಾಯಿಸ್ಕೋಬೇಕಾಗತ್ತೆ. ಆದಷ್ಟು ಇದನ್ನು ಕಂಟಿನ್ಯೂಸ್ ಆಗಿ ಈ ರೀತಿ ಸ್ಟಿರ್ ಮಾಡ್ತಾನೆ ಇರಬೇಕಾಗತ್ತೆ. ಇಲ್ಲಾಂದರೆ ಬೆಣ್ಣೆಲಿರೋ ಅಂಥ ಕೋವಾ ಕಂಟೆಂಟ್ ಎಲ್ಲ ತಳ್ಳದಲ್ಲೇ ಉಳ್ಕೊಂಡು ಸಿಯೋಂಥ ಚಾನ್ಸಸ್ ತುಂಬಾ ಇರುತ್ತೆ. ಆದ್ದರಿಂದ ಇದನ್ನು ಆದಷ್ಟು ಸ್ಟಿರ್ ಮಾಡ್ತಾನೆ ಇರಿ. ಬೆಣ್ಣೆ ಫುಲ್ ಕಂಪ್ಲೀಟಾಗಿ ಕರಗಿದೆ, ನೋಡ್ತಾ ಇರ್ಬೋದು ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಸೊ ಕೆಲವರು ಈ ರೀತಿ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾರೆ. ನಾನಿಲ್ಲಿ ಯಾವುದೇ ರೀತಿಯ ಇಂಗ್ರೀಡಿಯೆಂಟ್ಗಳನ್ನ ಹಾಕ್ತಾ ಇಲ್ಲ. ಸೊ ಈ ರೀತಿ ಬಬಲ್ಸ್ ಬಂದು ಒಂದು 2 ಮಿನಿಟ್ಸ್ ಬಿಟ್ಟಾದಮೇಲೆ ಈ ರೀತಿ ಬಿಳಿ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಲ್ಗಡೆ. ಸೊ ಆವಾಗ ತುಪ್ಪ ರೆಡಿ ಇದೆ ಅಂತ ಅರ್ಥ. ಇದ್ರ ಮೇಲ್ಗಡೆ ನಾನು 1-3 ಡ್ರಾಪ್ ಅಷ್ಟು ನೀರನ್ನು ಚಿಮುಕಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾವು ನೀರು ಚಿಮುಕಿಸಿದ ತಕ್ಷಣ ಇಲ್ಲಿ ಬಬಲ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಈ ರೀತಿ ಆಗೋದ್ರಿಂದ ತುಪ್ಪ ಮರಳುಗಟ್ಟುತ್ತೆ. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ. ತಣ್ಣಗಾದಮೇಲೆ ಈ ತುಪ್ಪನ ಫಿಲ್ಟರ್ ಮಾಡಿ ಒಂದು ಬಾಟ್ಲಿಗೆ ಹಾಕಿಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಪ್ಪ ಕಾಯಿಸ್ಬೇಕಾದ್ರೆ ಕೋವಾ ಕಂಟೆಂಟ್ ತಳ್ಳದಲ್ಲಿ ಉಳಿದಿರುತ್ತಲ್ಲ ಅದೆಲ್ಲ ರಿಮೂವ್ ಆಗಿ ಬರೀ ತುಪ್ಪ ಮಾತ್ರ ಬಾಟ್ಲಿಗೆ ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದೇ ಒಂದು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಏಲಕ್ಕಿ, ಈ ರೀತಿ ಸಿಪ್ಪೆ ಸ್ವಲ್ಪ ಓಪನ್ ಮಾಡಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಮತ್ತು ಏಲಕ್ಕಿ ಎರಡು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇದನ್ನು ಕ್ಲೋಸ್ ಮಾಡಿ ರೆಫ್ರಿಜರೇಟರಲ್ಲಿ ಇಡ್ತಾ ಇದ್ದೀನಿ. ಸೊ 1 day ಆದಮೇಲೆ ತುಪ್ಪದ ಬಾಟ್ಲು ಓಪನ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಮರಳುಗಟ್ಟಿದೆ ತುಪ್ಪ ಅಂತ. ನೋಡಿದ್ರಲ್ಲ ಸಿಂಪಲ್ ಮೆಥಡಲ್ಲಿ ತುಪ್ಪನ ಹೇಗೆ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.